ಇವರ ಬ್ರಹ್ಮೇಂದ್ರ ಸ್ವಾಮಿಗಳು ವಚನದಲ್ಲಿ ಅವರು ಹೇಳ್ತಾರೆ, ನನ್ನನ್ನು ಈ ಥರ ನಂಬಿ, ನನ್ನನ್ನು ಇದು ಮಾಡ್ತಕ್ಕಂಥ ನನ್ನ ಪರಮ ಭಕ್ತರನ್ನು, ನನ್ನ ಶಿಷ್ಟಾಚಾರಗಳನ್ನು, ನಿಯಮವನ್ನು ನಿಷ್ಠೆಯಿಂದ ಆಚರಿಸ್ಕೊಂಡ್ಬರ್ತಕ್ಕಂಥವ್ರನ್ನ ಶತಾಯ ಗತಾಯ, ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಕಾಪಾಡಿದ ಹಾಗೆ ನನ್ನ ನನ್ನ ಭಕ್ತರನ್ನು ಕಾಪಾಡ್ಕೊಳ್ತೀನಿ ಅನ್ನೋ ಮಾತನ್ನು ಅವರ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ನಿಮ್ಮ ಅನುಭವ ಇರ್ಬೋದು. ದೇವಸ್ಥಾನಗಳನ್ನ ವರ್ಷದಲ್ಲೇ 2 ಸಲ ಒಂದ್ಸರಿ ಭಾಗದ ಯಾವುದೋ ಜಾತ್ರೆ ಸಂದರ್ಭ, ಇಲ್ಲಾಂದ್ರೆ ದೇವಸ್ಥಾನದ ಮುಂಭಾಗದ ಜಗಲಿ ಒಳಗಡೆ ಚಕ್ರಬಾರದ ಸ್ಕೆಚ್ ಹಾಕೊಂಡು ಚಕ್ರಬಾರ ಆಡೋದು ನೋಡ್ತೀವಿ. ಬೇರೆ ಇನ್ಯಾವ ಚಟುವಟಿಕೆನೂ ನೋಡಲ್ಲ. ಇದ್ದಿದ್ದರಲ್ಲಿ ಇವತ್ತು ನೋಡಬೇಕು ಅಂದರೆ ಹಳ್ಳಿಗಳಲ್ಲಿ ಹಂಗೆ ಅಪರಿಸ್ಥಿತಿ ಆ ಥರ ಇದ್ದರೆ ಪೇಟೆಗಳಲ್ಲಿ ಬೆಳಗ್ಗೆ ಉದ್ಯೋಗಕ್ಕೆ ಹೊರಡುವಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು, ಕೆಲಸಗಾರರು, ಸರ್ಕಾರಿ ನೌಕರರು, ಕಳ್ಳರು, ಲಫಂಗರು ಕೂಡ ದೇವ್ರ ನಮಸ್ಕಾರ, ನಾನು ಇವತ್ತು ಕಳ್ತನ ಗೊತ್ತಾ ಇದ್ದೀನಿ, ನಾನು ಕಾಪಾಡಬಾರ್ದು, ದೇವ್ರು ಯಾರನ್ನ ಕಾಪಾಡೋದು, ಯಾರನ್ನ ಕಾಪಾಡು, ಇದು ಇವೆಲ್ಲ ಬರುತ್ತಲ್ವಾ. ಒಂದ್ಸರಿ ಒಬ್ಬ ದೇವರ ಮುಂದೆ ನಮಸ್ಕಾರ ಹಾಕೊಂಡು ಹಿಂಗೆ ಭಕ್ತಿಯಿಂದ ನಿಂತಿದ್ದ. ಆ ನಿಂತಿರೋ ಸಮಯದಲ್ಲಿ ಅವನ ಹಿಂದೆ ಏನೋ ಒಂಥರ ಶ್ಯಾಡೋ ಬಂದಂಗಾಯ್ತು, ನೆರಳು ಬಂದಂಗಾಯ್ತು. ಏನೋ ಒಂಥರ ಯಾರೋ ಏನೋ ನೆರಳು ನೆರಳು ಥರ ಕಾಣ್ತಾ ಇದೆಯಲ್ಲ ಅಂದ್ಬಿಟ್ಟು ಜಸ್ಟ್ ಕಣ್ಣು ಲೂಸ್ ಮಾಡಿ ಈ ಕಡೆಗೆ ನೋಡ್ದ. ಈ ಕಡೆಗೆ ನೋಡ್ತಾನೆ, ಅವನ ಹಿಂದೆ ನೆರಳಾಕಾರದಲ್ಲಿ ಅತಿ ಎತ್ತರದಲ್ಲಿ ನಿಂತಿದ್ದವನು ಆ ಊರಿನ ರೌಡಿ. ಇವನು ನನಗೆ ನಮಸ್ಕಾರ ಹಾಕೊಂಡು ನಿಂತವನೆ, ಅವನ್ ನೋಡಿದ ತಕ್ಷಣ ಇವನು ನಮ್ಮೂರು ರೌಡಿ ಅಲ್ಲಪ್ಪ ಇವನು ಅಂತ ಅನ್ನಿಸ್ತು. ಅವಾಗ ಅವನೇನು ಮಾಡ್ದ, ಮೆಲ್ಲಗೆ ನೋಡಿ ಏಯ್ ಕೈ ಬಿಡ ಕೆಳಕ್ಕೆ ಅಂತಂದ. ನಮಸ್ಕಾರ ಮಾಡ್ತಿದ್ದವನು ಕೈ ಬಿಟ್ಬಿಡ, ರೌಡಿ ಅಂದಿದ ತಕ್ಷಣ ಬೈದಿಂದ ಬಿಟ್ಬಿಡ ಕೈ. ಅವಾಗ ಅವನು ನೋಡ್ದ, ನಾನು ಹಂಗೆ ಅಂದಿದ್ದಕ್ಕೆ ನೋಡ್ದ ಹೆಂಗೆ ಕೈ ಬಿಟ್ಟ ಅಂತ. ಇವನು ರೌಡಿ ಮೀಸೆ ಮೇಲೆ ಕೈ ಹಾಕ್ಕೊಂಡ, ಮೀಸೆ ಮೇಲೆ ಕೈ ಹಾಕ್ಕೊಂಡ. ಅವಾಗ ಅದೇ ರೌಡಿ ಹೇಳ್ದ, ನೋಡು ಈ ಕಲ್ಲು ತಗೋ, ಈ ಕಲ್ಲು ತಗೊಂಡು ದೇವ್ರಿಗೆ ಒಂದು ಬೀಸು ಅಂದ. ಬೀಸಿದ್ರೆ ಇವನು ಬೀಸ್ತಾನೆ, ಯಾರಿಗೆ ಕೈ ಮುಗಿಯೋರಿಗೆ. ಅವನು ಹೇಳಿದ ಕೆಲಸ ಮಾಡದಿದ್ರೆ ರೌಡಿ ಇವನಿಗೆ ಬೀಸ್ತಾನೆ. ಅದಕ್ಕೆ ಏನು ಮಾಡ್ದ, ಚಿತ್ರಹಿಂಸೆ ಆಗೋಗ್ಬಿಡ್ತು ಇವನಿಗೆ. ಚಿತ್ರಹಿಂಸೆ ಆಗೋಗ್ಬಿಟ್ಟು ಇವನೇನು ಮಾಡ್ದ, ಕಲ್ಲು ತಗೊಂಡು ಫೋರ್ಸಾಗಿ ಎಸ್ದ. ಹೆಂಗೆಸ್ದ ಅಂತಂದರೆ ದೇವರ ಮುಖದ ಪಕ್ಕದಲ್ಲಿ ಪಾಸ್ ಆಗಬೇಕು, ದೇವ್ರಿಗೆ ಟಚ್ ಆಗಬಾರ್ದು. ಆ ಥರ ಬಿಸ್ದ ಕಲ್ಲು, ಉಪಾಯ ಮಾಡಿ ನೋಡ್ದ, ನೀನು ಹೇಳ್ದಂಗೆ ಕಲ್ಲು ಹಾಕಿದೆ ಅಂತಂದ. ಗಡ್, ನನ್ನ ಮಗನೇ ನಾನು ಹೇಳ್ದಂಗೆ ಮಾಡ್ದ ನೀನು ಅಂದ್ಕೊಂಡು ಅವನು ಖುಷಿಯಾಗಿ ರೌಡಿ ಹೋದ. ಹೋಗಿದ್ದಾದಮೇಲೆ ಏನಪ್ಪ ಇಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತೇಳಿ ಅವನು ತಳಮಳ ಇಟ್ಕೊಂಡು ಬಂದು ಬಂದು ಮಲಗ್ತಾನೆ. ಮನೆಗೆ ಬಂದು ಮಲಗ್ತಾನೆ, ಕನಸಲ್ಲಿ ದೇವ್ರು ಬಂದೇ ಬಿಡಣ, ದೇವರು ಬಂದೇ ಬಿಟ್ಬಿಟ್ಟು ಏನೋ ನನ್ನ ಪರಮ ಭಕ್ತ ನೀನು, ಇಷ್ಟು ಪೂಜೆ ಮಾಡಿ ಇಷ್ಟೆಲ್ಲ ಮಾಡ್ತಿದ್ದೆ, ನನಗೆ ಕಲ್ಲು ಅವನು ಬೀಸು ಅಂದಿದ ತಕ್ಷಣ ಬೀಸ್ಬಿಟ್ಟಲ್ಲೋ, ನೀನು ಇಂಥ ಕೆಲಸ ಮಾಡ್ಬೋದಾ ಅಂತ. ಸ್ವಾಮಿ ನಿನ್ನ ಬಗ್ಗೆ ಏನು ಭಕ್ತಿ ಇದೆ ಅಂತ ಅದು ನನಗೆ ಗೊತ್ತು. ಅವನಿಗೆ ನಾನು ಅವನು ಹೇಳ್ದಂಗೆ ನಾನು ಕಲ್ಲು ಬೀಸದೆ ಹೋಗಿದ್ದಿದ್ರೆ ಅವನು ನನ್ನ ಬುಡ್ಡೆ ಕಾಯಿಸೋನು, ನನ್ನ ಬುಡ್ಡೆ ಕೊಡೆಯೋನು ಅವನು. ಅದಕ್ಕೋಸ್ಕರ ನಾನು ಬೀಸಿದ್ದು ನಿಜ, ನಿನಗೆ ತಗಲ್ತಾ, ನಿನಗೆ ತಗಲ್ತಾ, ಇಲ್ಲ ನಾನು ನಿಮ್ಗೆ ತಗಲ್ದಂಗೆ ಹೊಡೆದೀನಿ ಅಂತ. ಲೇ ನೀನು ತಗಲ್ದಂಗೆ ಹೊಡೆದಿದ್ದು ನಿಜನೋ, ಆ ರೋಡಿಗೆ ಬಂದಿದ್ದ ದಿಗಲಿಗೆ ನೀನು ಯಾವ ಮೂಲೆಗೆ ಬಿಸಾಕ್ದೋ ಕಲ್ಲು ಆ ಮೂಲೆಗೆ ಹೋಗಿ ನಾನು ಬಚ್ಚಿಕೊಂಡಿದ್ದೆ ಅಂತ ದೇವ್ರು. ಇದು ಇವತ್ತಿನ ಸ್ಥಿತಿ, ಇವತ್ತಿನ ಸ್ಥಿತಿ ಸಮಾಜ ಆ ದಿಕ್ಕಿಗೆ ಹೋಗ್ತಾ ಇದೆ. ಇದನ್ನ ಇವತ್ತು ಯಾವ ದೇವರು ಏನು ಕಾಪಾಡಕ್ಕೆ ಸಾಧ್ಯ ಇಲ್ಲ, ಮಿತಿ ಮೀರೋಗಿದೆ. ಲಕ್ಷ್ಮಣ ಗೆರೆನ ದಾಟಿಬಿಟ್ಟಿದ್ದೀವಿ, ಲಕ್ಷ್ಮಣ ಗೆರೆ ಹಾಕಿದ್ದೆ, ಲಕ್ಷ್ಮಣ ಗೆರೆ ದಾಟದೆ ಹೋಗಿದ್ರೆ ಸೀತೆ ರಾವಣ ನಡೀತಾ ಇರಲಿಲ್ಲ. ಯಾವಾಗ ಗೆರೆ ದಾಟದ್ಲೋ ಅದೆಲ್ಲನೂ ಆಯ್ತದ್ದು. ಹಂಗೆ ಇವತ್ತು ಮನುಷ್ಯ ಅಪಾಯದ ಲಕ್ಷ್ಮಣ ಗೆರೆಯನ್ನು ದಾಟಿದ್ದೀವಿ, ಇನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳಿಲ್ಲ, ಅನುಭವಿಸಲೇಬೇಕಾಗತ್ತೆ. ಅದರ ಬಗ್ಗೆ ಬಹಳಷ್ಟು ಅಂಕಿಅಂಶಗಳನ್ನು ನಾವು ಅದನ್ನು ನೋಡ್ಬೋದು. ನಾವು ಒಂದು ನಿಮ್ಮಲ್ಲಿ ಪ್ರಶ್ನೆ ದಿನೇಶ್ ಅವರೇ, ನಿರ್ಮೂಲನೆ ಮತ್ತು ಪುನರುತ್ಪಾದನೆ ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವು ಇಟ್ಕೋಬೇಕು. ನಿರ್ಮೂಲನೆ ಮತ್ತು ಪುನರುತ್ಪಾದನೆ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದರೆ, ಜೇನು, ಜೇನು ಕೀಳ್ಬೇಕಾದ್ರೆ ಏನು ಮಾಡಬೇಕು, ಏನು ಮಾಡ್ತಾರೆ? ಜೇನು ಕೀಳ್ಬೇಕಾದ್ರೆ ಹುಳ ಸಾಯ್ಬಾರ್ದು, ಆ ರೀತಿ ಜೇನನ್ನ ಬಿಡಿಸ್ಕೋಬೇಕು, ತುಪ್ಪ ಮಾತ್ರ ತಗೋಬೇಕಂತೇಳಿ. ಜನರಲ್ಲಾಗಿ ಅದು ಮಾಡ್ತಾರ? ಜನರಲ್ಲಾಗಿ ಮಾಡಲ್ಲ, ಬೆಂಕಿ ಹಚ್ಚಿಬಿಟ್ಟು ಹುಳನ ಸಾಯಿಸ್ತಾರೆ, ತುಪ್ಪ ಮಾತ್ರ ತಗೊಳ್ತಾರೆ. ಅದೇನಾಗುತ್ತೆ, ಅದನ್ನ ನಿರ್ಮೂಲನೆ ಅಂತ ಕರೀತಾರೆ. ನೀವ್ ಹೇಳಿದ ಮೊದಲನೇ ಪದ್ಧತಿ ಇದೆಯಲ್ಲ ಅದು ಪುನರುತ್ಪಾದನೆ. ಜೇನು ಬೇಕಾದ್ರೆ ಜೇನ್ನ ಹುಳಾನು ಓಡಿಸ್ಬಿಡು, ಜೇನ್ ಕಿತ್ಕೋ ಸವಿ, ಅದ ಇನ್ನೊಂದ್ ಕಡೆ ಹೋಗಿ ಗೂಡು ಇಡುತ್ತೆ, ಅವಾಗ ತುಪ್ಪ ತಿನ್ಬೋದು ನೀನು. ಅದು ಬಿಟ್ಬಿಟ್ಟು ಹೊಗೆ ತೋರಿಸೋದು ಬೆಂಕಿ ಕದ್ ಮಾಡಿದ್ರೆ ಉಳಿದ ಸಂತತಿನೇ ನಾಶ ಆಗುತ್ತೆ, ನೀನ್ ತಿಂದ ಜೇನು ತುಪ್ಪ ಅದು ಕೊನೆ ಜೇನು ತುಪ್ಪ ಆಗುತ್ತೆ, ಇನ್ ಮುಂದೆ ತುಪ್ಪ ಸಿಗಲ್ಲ. ಅದು ನಿರ್ಮೂಲನೆ.
ಪುನರುತ್ಪಾದನೆ ಯಾವುದು? ಗೋಣಿ ಚೀಲ ಹೊತ್ಕೊಂಡು ಹುಳುಗಳನ್ನ ಓಡಿಸಿ ಜೇನನ್ನ ಕಿತ್ಕೊಂಡು ಅದನ್ನ ಇನ್ನೊಂದು ಕಡೆ ಗೂಡು ಇಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನೀನು ತುಪ್ಪವನ್ನ ಜೇನುತುಪ್ಪವನ್ನು ಸರಣಿ ಸರಣಿಯಾಗಿ ತಿಂತಾನೆಯೇ ಹೋಗ್ಬೋದು. ಇದು ಇದನ್ನ ನಿರ್ಮೂಲನೆ ಮತ್ತು ಪುನರುತ್ಪಾದನೆ ಸಹ ಇದೆಯಲ್ಲ ಕಾನ್ಸೆಪ್ಟ್, ಅದರಲ್ಲಿ ಮನುಷ್ಯ ಯಾವ್ದನ್ನ ಅಳವಡಿಸ್ಕೋಬೇಕು? ಪುನರುತ್ಪಾದನೆಯ ಕಾನ್ಸೆಪ್ಟ್ ಅನ್ನ ನಾವು ಅಳವಡಿಸ್ಕೊಂಡ್ರೆ ಪ್ರಕೃತಿ ವಿಜೃಂಭಿಸ್ತಾಳೆ, ನಳನಳಿಸ್ತಾ ಇರ್ತಾಳೆ. ಇದು ಇದಾಗೋದು. ಈಗ ಉದಾಹರಣೆಗೆ ನಿಮ್ಗೇನೋ ಹೆಲ್ತ್ ಸಮಸ್ಯೆ ಆಗಿದೆ, ಹೊಟ್ಟೆಯಲ್ಲಿ ನೋವಾಗ್ತಾ ಇದೆ, ಹೊಟ್ಟೆ ನೋವಿಗೆ ಕಾರಣ ಡಾಕ್ಟರ್ ಹೇಳ್ತಾರೆ, ಇಲ್ಲ ಇದು ಒಂದು ಬಯಾಪ್ಸಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆ ಟೆಸ್ಟ್ ಮಾಡಬೇಕು, ಈ ಟೆಸ್ಟ್ ಮಾಡಬೇಕು, ಅದನ್ನು ಒಂದು ಸ್ಕ್ಯಾನ್ ಮಾಡಬೇಕು, ಒಂದು ಎಕ್ಸ್ರೇ ಮಾಡಬೇಕು, ಒಳಗಡೆ ಏನಿದೆ, ಗೆಡ್ಡೆ ಇದ್ದರೆ ಅದು ಎಷ್ಟಿದೆ, ಎಷ್ಟು ಸೈಜ್ ಇದೆ, ಎಲ್ಲಿದೆ, ಅದನ್ನು ಹೇಗೆ ಆಪರೇಷನ್ ಮಾಡಿ ತೆಗೆದ್ರೆ ನಿನ್ನ ಜೀವಕ್ಕೆ ಅಪಾಯ ಇಲ್ಲ, ಇವೆಲ್ಲ ಸ್ಟಡಿ ಮಾಡೋದಕ್ಕೆ ಎಷ್ಟು ಟೆಸ್ಟ್ಗಳು ಬರ್ಕೊಡ್ತಾನೆ, ಅದರ ಪ್ರಕಾರ ಆಪರೇಷನ್ ಮಾಡಿದ್ರೆ ಅವನು ಉಳಿತಾನೆ. ಈ ಟೆಸ್ಟ್ಗಳು ಮನುಷ್ಯನಿಗೆ ಉಳಿಸೋದಕ್ಕೆ ನಡೆಯುವಂತ ಟೆಸ್ಟ್ಗಳು ಭೂಮಿ ತಾಯಿಗೆ ಟೆಸ್ಟ್ಗಳು ಮಾಡ್ತಾರ ಯಾರಾದ್ರು? ಕಾಡಿಗೆ ಬೆಂಕಿ ಇಕ್ತಾರೆ, ಅಲ್ಲಿ ಕನ್ನ ಇಕ್ತಾರೆ, ಅಲ್ಲಿ ಪೆಟ್ರೋಲ್ ತೆಗಿತಾರೆ, ಇಲ್ಲಿ ಗ್ಯಾಸ್ ತೆಗಿತಾರೆ, ಅಲ್ಲಿ ನೀರು ತೆಗಿತಾರೆ, ಇಲ್ಲಿ ಖನಿಜ ತೆಗಿತಾರೆ, ಸರಣಿ ಸರಣಿ ತೆಗಿತಾನೆ ಹೋಗ್ತಾರೆ ಹೊರತು ಇಲ್ಲಿ ಪೆಟ್ರೋಲ್ ತೆಗೆದ್ರೆ ಅದರ ಎಫೆಕ್ಟ್ ಎಲ್ಲಾಗುತ್ತೆ, ಅದರ ಟೆಸ್ಟ್ಗಳೇ ಮಾಡಲ್ಲ. ಮನುಷ್ಯನಿಗೆ ಮಾಡೋ ಅಂತ ಟೆಸ್ಟ್ಗಳು ಭೂಮಿಗೂ ಬೇಕು, ಆವಾಗ ಭೂಮಿ ಉಳಿಯೋದಕ್ಕೆ ಸದ್ಯದ ಅನುಕೂಲ ನೋಡ್ತಾ ಇದಾರೆ ಮನುಷ್ಯರು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಆರೋಗ್ಯ ಯೋಚನೆ ಮಾಡ್ತಾ ಇದಾರೆ, ಬಟ್ ಆದ್ರೆ ಯೂಸ್ ಆಗ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಇವತ್ತಿನ ಜನತೆ ಇದನ್ನ ಚಿಂತನೆ ಮಾಡಬೇಕಿದು. ಭೂಮಿ ಒಂದು ಜೀವಂತ ಗ್ರಹ ಅಂತ ಹೇಳ್ತಾರೆ, ಭೂಮಿಯನ್ನ ಜೀವಂತ ಗ್ರಹ ಅಂತ ಹೇಳ್ತಾರೆ. ಆ ಜೀವಂತ ಗ್ರಹ ಇರೋದರಿಂದನೇ ಇವತ್ತು ಭೂಮಿಯಲ್ಲಿ ಚೈತನ್ಯ ಶಕ್ತಿ ಇದೆ. ಯಾವ್ಯಾವ ಥರದಲ್ಲಿದೆ? ಅದು ನಾನಾ ಥರದಲ್ಲಿದೆ. ಇವತ್ತು ಪ್ರತಿ ಪಂಚಭೂತಗಳಲ್ಲೂ ಜೀವಚೈತನ್ಯ ಇದೆ. ಅವು ಜೀವ ಚೈತನ್ಯವನ್ನು ಅಗದು ಬಗದು ತೆಗೆದು ಬಿಸಾಕ್ತಾ ಇರೋದ್ರಿಂದ ಭೂಮಿ ತಾಯಿನ ಸಾಯಿಸಿಕೊಂಡಿದ್ದೀವಿ. ಭೂಮಿ ತಾಯಿ ಸತ್ತು ಅಂದ್ರೆ ನಾವು ಸತ್ವೇ ಅಂತಾನೆ ಲೆಕ್ಕ. ಈಗ ಎಕ್ಸಾಂಪಲ್, ಮೊನ್ನೆ ಯಾವ್ದು ಆರ್ಟಿಕಲ್ ಓದುವಾಗ ನೋಡಿದೆ, ಸೊಳ್ಳೆಗಳು ಭೂಮಿ ಮೇಲೆ ಇಲ್ಲ ಅಂದ್ರೆ ಏನಾಗುತ್ತೆ? ಸೊಳ್ಳೆಗಳು ಭೂಮಿ ಮೇಲೆ ಇಲ್ಲ ಅಂದ್ರೆ ಈಗ ಭೂಮಿಯಲ್ಲಿ ತುಂಬಾ ಬದಲಾವಣೆ ಇದೆ. ಎಕ್ಸಾಂಪಲ್, ಮನುಷ್ಯರು ಸಾಯೋರು ಕಡಿಮೆ ಆಗ್ತಾರೆ ಸೊಳ್ಳೆ ಕಚ್ಚಿ, ಅದ್ರ ಜೊತೆಗೆ ಸೊಳ್ಳೆಯಿಂದ ಕೆಲವೊಂದು ಗಿಡಗಳು ಬೆಳೆಯುತ್ತೆ, ಆ ಗಿಡಗಳು ಸಂತತಿನೇ ಇಲ್ದಾಗ ಆಗುತ್ತೆ. ಅದೇ ತರ ನಾವು ಸೊಳ್ಳೆ ಬೇಡ ಸೊಳ್ಳೆ ಬೇಡ ಅಂತೀವಿ, ಬಟ್ ಭೂಮಿ ಮೇಲೆ ಇರೋ ಒಂದು ಸಣ್ಣ ಕೀಟನು ಎಷ್ಟು ಅವಶ್ಯಕತೆ ಅಂದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ, ಇಂಬ್ಯಾಲೆನ್ಸ್ ಆಗಿರುವಂತ ಭೂಮಿನ ಬ್ಯಾಲೆನ್ಸ್ ಮಾಡೋದು ಅದ್ರ ಅವಶ್ಯಕತೆ ಇದ್ದೇ ಇರುತ್ತೆ. ನಾವು ಬೇಡ ಅನ್ಬೋದು, ಅದ್ರ ಅವಶ್ಯಕತೆ ಇಲ್ಲದೆ ಇದ್ರೆ ಭೂಮಿ ಇಂಬ್ಯಾಲೆನ್ಸ್ ಆಗೋದು ಶುರು ಆಗುತ್ತೆ, ಎಫೆಕ್ಟ್ ನಾವೇ ಅನುಭವಿಸ್ಬೇಕಾಗತ್ತೆ. ಎಕ್ಸಾಂಪಲ್, ಇನ್ನೊಂದು ಯಾವ್ದಾದ್ರು ಈಗ ಜಿಂಕೆದ ಯಾರೋ ಒಬ್ರು ಎಕ್ಸಾಂಪಲ್ ಹೇಳಿದ್ರು, ಮೊನ್ನೆ ನಾನು ಹೇಳುವ ಪ್ರೋಗ್ರಾಮ್ ಅಲ್ಲಿ ಒಂದಿರದ ಹೇಳಿದ್ದೀನಿ, ಜಿಂಕೆಗಳೇ ಬರೀ ಭೂಮಿ ಮೇಲೆಲ್ಲ ಇದ್ರೆ, ಹುಲಿ ಸಿಂಹ ಇಲ್ಲ ಅಂದಿದ್ರೆ ನಾವು ಬೆಳೆಯೋ ಬೆಳೆನೆಲ್ಲ ಬಂದು ತಿನ್ಕೊಂಡು ಹೋಗ್ಬಿಟ್ಟಿರೋದು, ನಮ್ಗೆ ತಿನ್ನೋದಕ್ಕೆ ಆಹಾರ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹುಲಿ ಸಿಂಹ ಇಚ್ಚಿರುತ್ತೆ, ಇದೆಲ್ಲ ಸೃಷ್ಟಿಯಾಯಿತು. ಅದೇ ಪ್ರಕೃತಿ ಮಾಡ್ಕೊಳ್ಳೋ ಅಂತ ಬ್ಯಾಲೆನ್ಸ್ ಅನ್ನೋದು. ಇದು ಒಂದು ಆ ಬ್ಯಾಲೆನ್ಸಿನ ಪ್ರಶ್ನೆ, ಬಹಳ ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಹೊಲ ಗದ್ದೆಗಳಲ್ಲಿ ಬೆಳೀತಕ್ಕಂಥ ಅಪಾರ ಪ್ರಮಾಣದ ತೆನೆಗಳನ್ನು ಬೆಳೆಯ ತೆನೆಗಳನ್ನು ಇಲಿ ಅಗ್ಗಣಗಳು ಕಚ್ಚಿ ಕಚ್ಚಿ ತೆನೆಯ ರಾಶಿಗಳನ್ನು ಒಳಗಡೆ ಭೂಮಿಯ ಒಳಗಡೆ ಬಿಲಗಳಲ್ಲಿ ಶೇಖರಣೆ ಮಾಡ್ಕೊಳ್ತವೆ. ರೈತನಿಗೆ ಗೊತ್ತಿರಲ್ಲ ಇಷ್ಟು ಪ್ರಮಾಣದ ಇಳುವರಿ ಬರಬೇಕಾಗಿದ್ದು ಯಾಕೆ ಇಷ್ಟು ಕಡಿಮೆ ಆಯಿತು ಅಂತಂದರೆ, ನೀವು ಇಲಿಗಳ ಬಿಲವನ್ನು ಅಗದು ನೋಡಿ, ಅಲ್ಲಿ ಪಿಂಟಾಲ ರಟ್ಲೇ ತೆನೆ ರಾಶಿಯನ್ನು ಹಾಕ್ಕೊಂಡಿರುತ್ತೆ. ಅದು ಒಂದು ಬ್ಯಾಲೆನ್ಸ್ಗೆ ಬರೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಹಾವುಗಳು. ಹಾವಿದ್ರೆ ಇಲಿ ಯಜ್ಞಗಳ ಸಂತತಿ ಕಡಿಮೆ ಆಗುತ್ತೆ, ಹಾವಿನ ಕಾರಣದಿಂದಾಗಿ ರೈತನ ಬೆಳೆ ಉಳಿಯುತ್ತೆ. ಹಾವುಗಳಿಂದ ಪ್ರಾಣಾಪಾಯಕ್ಕೆ ತುತ್ತಾಗದೆ ಪಾರಾಗೋದಕ್ಕೆ ಎಚ್ಚರಿಕೆ ನೀನು ವಹಿಸಷ್ಟೇ, ಹಾವುಗಳನ್ನ ಕೊಲ್ಲಬೇಡ. ಅದು ನಿನ್ನ ಮಿತ್ರ, ಹಾವು ರೈತನ ಮಿತ್ರ. ನೀನು ಎಚ್ಚರಿಕೆ ಇಲ್ಲದೆ ನೀನು ಇದು ಮಾಡೋದ್ರಿಂದ ಅದಕ್ಕೆ ಆಘಾತಕ್ಕೊಳಗಾಗಿ ಸಾಯ್ತೀಯೇ ಹೊರತು ಎಚ್ಚರಿಕೆಯಿಂದ ಇರು. ಇದು ಒಂದ್ರ ಮೇಲೆ ಒಂದು ಬ್ಯಾಲೆನ್ಸ್ ಇದೆ, ಒಂದ್ರ ಮೇಲೆ ಒಂದಕ್ಕೊಂದು ಬ್ಯಾಲೆನ್ಸ್ಗಳು ಹಾಗೆ ಇದೆ. ಅದರ ಹಿಂದೆ ಅದರ ಪಕ್ಷಿಗಳ ಇದ ಉದಾಹರಣೆಗಳೆಲ್ಲ ಕೊಟ್ಟು ನಾನು ಮಾತಾಡಿದ್ದೆ ಕೂಡ ಅದು ಆ ಒಂದು ಇದು. ಯಾಕೆಂದ್ರೆ ಮಾನವ ಮತ್ತು ಪರಿಸರ, ಪ್ರಾಣಿ ಮತ್ತು ಪರಿಸರ, ಈ ಸಬ್ಜೆಕ್ಟ್ಗಳ ಬಗ್ಗೆ ತಗೊಂಡ್ರೆ ಅಗಾಧವಾದ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ಅದು ಒಂದು ಹೇಳ್ತಾರೆ, ಇವು ಏನಪ್ಪಾ ಇದು ಹಾಗೆ ಮಾಡು, ಇದು ಹೀಗೆ ಮಾಡು, ಹಂಗೆ ಮಾಡಬೇಕು, ಈ ಒಂದು ಸಂಪ್ರದಾಯವನ್ನು ಹೀಗೆ ಪಾಲಿಸ್ಬೇಕು, ಇವೆಲ್ಲ ನಿಜಾನ ಸಂಪ್ರದಾಯ, ಇವೆಲ್ಲ ಸರಿನಾ ಅಂತಕ್ಕಂಥದ್ದು ಪ್ರಶ್ನೆಗಳು ಮೂಡ್ತವೆ. ಒಂದೇ ಒಂದು ನಿದರ್ಶನವನ್ನು ನಾನು ಇವತ್ತು ಉದಾಹರಣೆ ಸಮೇತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಮರದ ಮೇಲೆ ಪಟರೆಯಲ್ಲಿ ಪಾರಿವಾಳ ತನ್ನ ಸಂಗಾತಿಯ ಜೊತೆಯಲ್ಲಿ ಗೂಡು ಮಾಡಿಕೊಂಡು ಅಲ್ಲಿ ಅದು ಸಂಗಾತಿ ತನ್ನ ಬಾಳ ಸಂಗಾತಿ ಮೊಟ್ಟೆಯನ್ನು ಇಟ್ಟಿರ್ತಾಳೆ. ಆ ಮೊಟ್ಟೆಯ ಮೇಲೆ ತಾನು ಕೂತು ಕಾವು ಕೊಟ್ಟು ಮರಿಗಳನ್ನು ಮಾಡುವ ಸಂದರ್ಭ ಅದು, ಮರಿಗಳು ಕೂಡ ಆಗಿರೋ ಅಂಥ ಸಮಯ.
ಅದರಲ್ಲಿ ಪಾರಿವಾಳದ ಮೊಟ್ಟೆಗಳಿರ್ಬೋದು, ಮರಿಗಳಿರ್ಬೋದು, ಆ ಪಾರಿವಾಳದ ಗೂಡು ಗೂಡನ್ನೇ ಎದುರಿಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಒಬ್ಬ ಬೇಟೆಗಾರ ಮರದ ಹತ್ರಕ್ಕೆ ಬಂದು ನಿಂತಿಯಾನೆ, ಹೊಂಚಾಗ್ತಾ ಇದ್ದಾನೆ. ನನ್ನ ಕೈಯಲ್ಲಿರೋ ಬಿಲ್ಲು ಬಾಣವನ್ನು ಯಾವ ಆ್ಯಂಗಲಲ್ಲಿ ಗುರಿ ಇಟ್ಟು ಹೊಡೆದ್ರೆ ಗೂಡು ಕೆಳಗೆ ಬೀಳದೆ ಹಂಗೆ ಕ್ಯಾಚ್ ಇಟ್ಕೊಳ್ಳೋಣ ಅಂತ ಅವನ ಉದ್ದೇಶ. ಆ ಒಂದು ಗುರಿ ಇಡಬೇಕಾದ್ರೆ ಅವನಿಗೊಂದು ಇದು ಬೇಕಲ್ಲ, ಆಯಾ ಬೇಕಲ್ಲ. ಆಯಾಕ್ಕೆ ಏನು ಮಾಡ್ದ ಅವನು ಹಾಗೆ ಹೆಜ್ಜೆ ಮೂಮೆಂಟ್ಸ್ನ ಹಿಂದಕ್ಕೆ ಇಟ್ಕೊಂಡು ಹಿಂದಕ್ಕೆ ಇಟ್ಕೊಂಬಂದು ಇದು ಸರಿ ಇಲ್ಲ ಆ್ಯಂಗಲು, ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿಟ್ಟು ಹಿಂಗೆ ಹೊಡೆದ್ರೆ ಗೂಡು ಗೂಡೆ ಕಳಿಸ್ಕೊಂಬರ್ತದೆ ಅಂತ ಹಿಂದೆಗಡೆ ಕಾಲಿಟ್ಕೊಂಡು ಬರುವಾಗ ಅಲ್ಲೇ ಇದ್ದಂಥ ಒಂದು ಕಾಳಿಂಗ ಸರ್ಪದ ಮೇಲೆ ಕಾಲಿಟ್ಟ. ಇಟ್ಟಾಗ ಅದು ರಪ್ ಅಂತ ಹೊಡೀತದು, ರಪ್ ಅಂತ ಹೊಡೀತು. ಅದರ ಸಂದರ್ಭದಲ್ಲೇನೆ ಇವನು ಗೂಡನ್ನ ಕ್ಯಾಚ್ ಮಾಡ್ಕೊಳಕ್ ಇವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಮರ ಹತ್ತುಬಿಟ್ಟು ಪಾರಿವಾಳದ ಮೊಟ್ಟೆಗಳನ್ನ ತಿನ್ನೋದಕ್ಕೆ ಕಾಳಿಂಗ ಹೊಂಚಾಗ್ತಾ ಇತ್ತು. ಇವೆರಡರ ಮಧ್ಯೆ ಆಕಾಶದಲ್ಲಿ ಆರ್ತಿದ್ದಂಥ ಒಂದು ರಣದ್ದು ಮರದ ಎತ್ತರದಲ್ಲಿ ಇರ್ತಕ್ಕಂಥ ಗೂಡನ್ನ ಹೇಗೆ ಕಾಲಲ್ಲಿ ಹಂಗೆ ಸಿಕ್ಸ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಅದು ಹೊಂಚಾಗ್ತಾ ಇತ್ತು. ಇಂಥ ಸಮಯದಲ್ಲಿ ಈ ಗೂಡಲ್ಲಿ ಇರತಕ್ಕಂಥ ಪಾರಿವಾಳಗಳು ಎದೆ ಜಲ್ಲಂತ ಇದೆ. ಆ ಭಾವನೆಗಳು ನೋಡಿ ಅದರದು ಎಷ್ಟು ಅಪಾಯದ ಮುನ್ಸೂಚನೆ ಅರ್ಥ ಆಗತ್ತೆ ಅಂತ. ಮೂಕ ವೇದನೆ ಅನುಭವಿಸ್ತಾ ಇದ್ದಾವೆ. ಇವನು ಗುರಿ ಇಡಕ್ಕೆ ಹೋಗಿ ಕಾಲನ್ನ ಹಿಂದೆ ಇಟ್ಟ, ಕಾಳಿಂಗ ಸರ್ಪದ ಮೇಲಿಟ್ಟ, ಕಾಳಿಂಗ ಸರ್ಪಕ್ಕೆ ಹೊಡಿತು. ಆ ಕೋಪಕ್ಕೆ ಅವನೇನ್ ಮಾಡಿಬಿಟ್ಟ ಅಂದ್ರೆ ಇನ್ನ ಜೀವ ಇತ್ತಲ್ಲ ಅವನಿಗೆ ಭದ್ರವಾಗಿ, ಕಾಳಿಂಗ ಸರ್ಪದ ಎಡೆನ ಕಾಲಲ್ಲಿ ಚಪ್ಪಲಿ ಕಾಲಲ್ಲಿ ಉಜ್ಜಿ 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 ಅದನ್ನ ಸಾಯಿಸ್ಬಿಟ್ಟ. ಆ ಭಯಕ್ಕೆ ಅವನೇನ್ ಮಾಡ್ದ, ಅವನ ಹೊಡೆದಿದ್ದ ಬಿಲ್ಲು ಗೂಡ್ಗೆ ಬೀಳಲಿಲ್ಲ, ಹೋಗಿ ರಣದುಬ್ಬಿತ್ತು. ರಣದುಬ್ಬಿತ್ತು, ಇವನು ಹೊಡೆದ ಮಾಡದಿಂದ ರಣದ್ದು ಸಾಯ್ತು, ಇವನ್ ತುಳಿದಿದ್ದ ಕಾರಣಕ್ಕಾಗಿ ಕಾಳಿಂಗ ಸರ್ಪ ಸಾಯ್ತು, ವಿಷ ಏರಿ ಇವನ್ ಸತ್ತ, ಆ ಗೂಡು ಪಾರಾಯ್ತು, ಉಳ್ಕೋದು. ಹಿಂಗೆ ಮನುಷ್ಯ ಸನ್ಮಾರ್ಗದಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋದಂಥವನ್ನ ಭಗವಂತ ಕಾಪಾಡ್ತಾನೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಎಕ್ಸಾಂಪಲ್ ಇದನ್ನ ಅದಕ್ಕೆ ನಾನು ಜನಕ್ಕೆ ಹೇಳೋದು ಏನು ಅಂತಂದ್ರೆ, ಕಾಲಜ್ಞಾನದಲ್ಲಿ ಕಾಲಜ್ಞಾನಿ ಹೀಗೆ ಹೇಳಿದ್ದಾರೆ, ಬೇರೆ ಬ್ರಹ್ಮೇಂದ್ರ ಸ್ವಾಮಿಗಳು ವಚನದಲ್ಲಿ ಅವರು ಹೇಳ್ತಾರೆ, ನನ್ನನ್ನು ಈ ಥರ ನಂಬಿ, ನನ್ನನ್ನು ಇದು ಮಾಡ್ತಕ್ಕಂಥ ನನ್ನ ಪರಮ ಭಕ್ತರನ್ನು, ನನ್ನ ಶಿಷ್ಟಾಚಾರಗಳನ್ನು ನಿಯಮವನ್ನು ನಿಷ್ಠೆಯಿಂದ ಆಚರಿಸ್ಕೊಂಡ್ಬರ್ತಕ್ಕಂಥವ್ರನ್ನ ಶತಾಯ ಗತಾಯ ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಕಾಪಾಡಿದ ಹಾಗೆ ನನ್ನ ನನ್ನ ಭಕ್ತರನ್ನು ಕಾಪಾಡ್ಕೊಳ್ತೀನಿ ಅನ್ನೋ ಮಾತನ್ನು ಅವರ ವಚನಗಳಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದಕ್ಕೆ ನಾನು ಹೇಳಿದ್ರು ಕಾಲಜ್ಞಾನದ ಪುಸ್ತಕವನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಓದಬೇಕು, ಓದಬೇಕು. ಅದಕ್ಕೆ ನೋಡಿ ಇಲ್ಲಿ ಎಷ್ಟಿದು ಬೆಸ್ಟ್ ಎಕ್ಸಾಂಪಲ್ ಇದು. ಆ ಒಂದು ಇದಕ್ಕೆ ನೋಡಿ ಹೇಗೆ ಆ ಒಂದು ಅದರ ಮೂಕ ವೇದನೆ ಆ ಒಂದು ಆ ಭಗವಂತನಿಗೂ ಅರ್ಧ ಅರ್ಥ ಆಗಿ ಅದರ ರಕ್ಷಣೆಯನ್ನ ಹೇಗೆ ಮಾಡ್ತು ಅನ್ನೋದಕ್ಕೆ ಈ ಒಂದು ಸುತ್ತು ಈ ಸರ್ಕಲ್ಲು ನಮ್ಗೆ ಅದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಅದಕ್ಕಾಗಿ ಕಾಲಜ್ಞಾನದ ಬಗ್ಗೆ ನಾವು ಅತೀವ ಒಂದು ಆಸಕ್ತಿಯಿಂದ ಓದಬೇಕಾದ್ದು, ತಿಳ್ಕೊಬೇಕಾದ್ದು ನಮ್ಮೆಲ್ಲ ಧರ್ಮ, ಅದು ಕರ್ತವ್ಯ ಅಂತ ಕೂಡ ಅದನ್ನು ಭಾವಿಸ್ಬೇಕು. ಇಲ್ಲಿ ಬಹಳಷ್ಟು ಅಂಕಿಅಂಶಗಳ ಬಗ್ಗೆ ಹೇಳ್ತಿರ್ತಾರೆ. ನಾವು ಇವತ್ತು ನೋಡ್ತೀವಿ ನೋಡಿ, ಇವತ್ತಿನ ಸಮಾಜದ ಸ್ಥಿತಿಗತಿಗಳು ಹೇಗಿದೆ ಅಂತ ತಗೊಂಡ್ರೆ, ಮನೆಯಲ್ಲಿ ದಂಪತಿಗಳಿಗೆ ಗಂಡ ಹೆಂಡತಿಗೆ ಮಕ್ಕಳಾಗ್ತವೆ, ಒಂದು 5-6 ಜನ ಇರ್ತಾರೆ, 4 ಜನ ಇರ್ಬೋದು, 3 ಜನ ಇರ್ಬೋದು, 5 ಜನ ಇರ್ಬೋದು, 2 ಹೆಣ್ಣು 3 ಗಂಡು, 3 ಹೆಣ್ಣು 2 ಗಂಡು, ಅಥವಾ 1 ಹೆಣ್ಣು 1 ಗಂಡು, ಈ ಥರ ಅವರವರ ಮನೆಗಳಲ್ಲಿ ಸಂಖ್ಯೆ ಆಧಾರದ ಮೇಲೆ ಹೆಣ್ಮಕ್ಳು ಕಲಿತಾರೆ. ಸಂಸ್ಕಾರವನ್ನು ಎರಡೂ ಮಕ್ಕಳಿಗೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಸಂಸ್ಕಾರವನ್ನು ಒಂದೇ ಥರದಲ್ಲಿ ಕೊಟ್ಟರೆ ಹೊರಗಡೆ ಸಮಾಜದಲ್ಲಿ ಯಾವುದೇ ಕಂಟಕಗಳು ಖಂಡಿತ ಬರಲ್ಲ. ಈಗ ಹುಡುಗಿಗೆ ಕರಾಟೆ ಕಲಿಸ್ಬೇಕಾದ ಅವಶ್ಯಕತೆ ಇಲ್ಲ, ಹೆಣ್ಣು ನೀನು ಕರಾಟೆಗೋಗಿ ಕಲ್ತ್ಕೊಳ್ಳೋ ಯಾವನನ್ನ ಹಂಗಿಂಗ್ ಮಾಡಿದ್ರೆ ಡಶಮ್ ಡಶಮ್ ಅಂತ 4 ಬಾರ್ಸ್ ಬಂದ್ಬಿಡು ಅಂತ ಹೇಳೋದ್ರ ಬದಲು ಮನೆಯೊಳಗೆ ಹುಟ್ಟಿದಂಥ ಗಂಡು ಮಗುವಿಗೆ ಅದು ಸಂಸ್ಕಾರವನ್ನು ನೋಡೋ, ಬೇರೆ ಹೆಣ್ಣುಮಕ್ಕಳು ಅಕ್ಕ ತಂಗಿಗಳ ಸಮಾನ, ನಮ್ಮ ಇದ್ರ ಸಮಾನಪ್ಪ, ಕೆಟ್ಟ ದೃಷ್ಟಿ ನೋಡಬಾರ್ದು ಅನ್ನೋ ಸಂಸ್ಕಾರವನ್ನು ತುಂಬಿ ಕಳಿಸಿದ್ರೆ ಈ ಕೀಟಲೆಗಳು ಈ ಚುಡಾಯಿಸುವುದು ಇಂಥವೆಲ್ಲ ನಡೆಯೋದೇ ಇಲ್ಲ. ಹುಡುಗಿಯರನ್ನ ನೋಡಿದಾಗ ಆಗುತ್ತದೆ ಇವನ ಕಣ್ಣು ತಂಪು, ಹುಡುಗಿಯರನ್ನ ನೋಡಿದಾಗ ಆಗುತ್ತದೆ ಇವನ ಕಣ್ಣು ತಂಪು, ಇವನ ತಂಗಿಯನ್ನು ಇತರರು ನೋಡಿದಾಗ ಆಗುತ್ತದೆ ಇವನ ಕಣ್ಣು ಕೆಂಪು. ಇದೈತಲ್ಲ ಈ ವ್ಯತ್ಯಾಸ, ಇದು ಸರಿಯಲ್ಲ. ಇಂಥ ಭಾವನೆಗಳು ಹೋಗಿ ಸರಿಯಾದ ಭಾವನೆ ಬಂದ್ರೆ ಹೆಣ್ಮಕ್ಕಳಿಗೆ ಕರಾಟೆ ಸ್ಕೂಲ್ ತೆಗಿಯಂತ ಕೆಲಸ ಏನೈತೆ ಇಲ್ಲ ಇಲ್ಲ. ಅದಕ್ಕೇನೆ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ಸಂಸ್ಕಾರ ಅಟ್ ಎ ಟೈಮು ಎರಡೂ ಮಕ್ಕಳಿಗೆ ಒಂದೇ ಸಂಸ್ಕಾರ ಕಳಿಸಿದ್ರೆ ಕರಾಟೆ ಶಾಲೆಗಳ ಅವಶ್ಯಕತೆ ಇಲ್ತಕ್ಕಂಥ ಇದು ಏನಾಗುತ್ತೆ ಅಂದರೆ, ಆ ಸಂಸ್ಕಾರ ಕೊಡ್ತಕ್ಕಂಥ ಇದು ಅಲ್ಲಿ ಮನೆಯಿಂದನೇ ಆರಂಭ ಆಗಬೇಕದು. ನಾವು ಎಷ್ಟೋ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ,
ಸಗಣಿ ಅಲ್ಲಿ ಬಿದ್ದಿದೆ, ಸಗಣಿ ರೋಡ್ ಅಲ್ಲಿ ಬಿದ್ದಿದೆ, ಆ ಸಗಣಿನ ತಗೊಂಡು ದಿನೇಶ್ ಅವರು ಒಂದು ಸ್ವಲ್ಪ ವಿಭೂತಿ ಇಟ್ಕೊಂಡಂಗೆ ಇಲ್ಲಿ ಇಟ್ಕೊಳ್ಳಿ ಅಂತೀನಿ, ಇಟ್ಕೋತೀರಾ? ಯಾಕೆ ಅದೊಂದು ಅಸಹ್ಯ ಸಗಣಿ, ಅಯ್ಯೋ ಏನು ಸರ್ ಹಿಂಗೆ ಹೇಳ್ತೀರಾ, ಸಗಣಿನ ವಿಭೂತಿ ಇಟ್ಕೊ ಅಂತ ಹೇಳ್ತೀರಾ, ಥೂ ದರಿದ್ರಾ ಅಂತೀರಾ. ಆ ಸಗಣಿನ ಕೈಗೆ ಎತ್ಕೊಳ್ಳಿ, ಕೈ ಗಲೀಜಾಗತ್ತೆ, ಉಂಡೆ ಮಾಡಿ, ಅಲ್ಲಿ ಯಾವ್ದಾದ್ರು ಹಳೆ ಬಿದ್ದೋಗಿರೋ ಗೋಡೆ ಮೇಲೆ ಅದನ್ನ ತಟ್ಟಿ ಬಿರಣಿ ಆಗುತ್ತೆ. ಒಂದು ವಾರ ಆದ್ಮೇಲೆ ಒಣಗಿದ್ಮೇಲೆ ಅದನ್ನೆಲ್ಲ ಬಿಡಿಸ್ಕೊಂಬತ್ತೀರ, ಬಿಡಿಸ್ಕೊಂಬಂದು ಮನೆಯಲ್ಲಿರೋ ಅರಿವಿ ಕೆಳಗಡೆ ಒಲೆಗೆ ನೀರೊಲೆಗೆ ಇಟ್ಟುಬಿಟ್ಟು ಅದನ್ನ ಉರಿಸ್ತೀರ, ನೀರು ಕಾಯುತ್ತೆ, ಸ್ನಾನ ಮಾಡ್ತೀರಾ, ದೇಹ ಶುದ್ಧಿ ಆಗುತ್ತೆ. ದೇಹ ಶುದ್ಧಿ ಆದ್ಮೇಲೆ ಮನಃಶುದ್ಧಿ ಮಾಡ್ಕೊಳ್ಳೋಕೆ ಧ್ಯಾನ ಕೂತ್ಕೋತೀರಾ, ಧ್ಯಾನ ಕೂತ್ಕೊಳ್ಳೋದಕ್ಕೆ ಮುಂಚೆ ಹಣೆಗೆ ವಿಭೂತಿ ಇಟ್ಕೋತೀರಾ. ಆ ವಿಭೂತಿ ತಯಾರಾಗದ ಯಾವುದರಿಂದ? ಸಗಣಿಯಿಂದ. ಆ ಸಗಣಿ ಹತ್ತಿ ಉರಿದು ಬೂದಿಯಾದ ಮೇಲೆ ಅದಕ್ಕೆ ನೀರು ಇದು ಉಂಡೆ ಮಾಡಿ ಸಿದ್ಧರ ಬೆಟ್ಟ, ಸಿದ್ಧಗಂಗೆ ಬೆಟ್ಟ, ಮಹದೇಶ್ವರನ ಬೆಟ್ಟ ಎಲ್ಲ ಕಡೆನೂ ವಿಭೂತಿಯಿಂದ ಮಾಡ್ತಾರೆ. ವಿಭೂತಿ ಇಟ್ಕೊ ಅಂದ್ರೆ ಎಲ್ಲರೂ ಇಟ್ಕೋತಾರೆ, ಸಗಣಿನ ಯಾರು ಇಟ್ಕೊಳ್ಳಲ್ಲ. ವಿಭೂತಿ ಇಟ್ಕೊಳ್ಳೋ ಮನುಷ್ಯ ಸಗಣಿನ ಯಾಕೆ ಇಟ್ಕೊಳ್ಳಲ್ಲ ಅಂದ್ರೆ ಅದು ಗಲೀಜು ರೂಪ, ಸಂಸ್ಕಾರ ಆಗಿಲ್ಲ ಅದಕ್ಕೆ. ಯಾವ ವಸ್ತುವಿಗೆ ಒಂಥರ ತಿರಸ್ಕಾರದಿಂದ ನೋಡ್ತಾರೋ ಅಂತ ತಿರಸ್ಕಾರ ವಸ್ತುವಿಗೆ ಸಂಸ್ಕಾರ ತುಂಬಿದಾಗ ಅದು ವಿಭೂತಿ ಆಗುತ್ತೆ. ವಿಭೂತಿನ ಬೇಕಾದ್ರೆ ಯಾರು ಬೇಕಾದ್ರೂ ಹಚ್ಕೋತಾರೆ, ತಿಂತಾರೆ, ಬಾಯಿಗೆ ಹಾಕೋತಾರೆ. ಅದಕ್ಕೇನೆ ಆ ಸಂಸ್ಕಾರ ಅಂತಕ್ಕಂಥದ್ದು ಇದೆಯಲ್ಲ, ಆ ಸಂಸ್ಕಾರ ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ನಿಜವಾಗೂ ಇವತ್ತಿನ ಶಿಕ್ಷಣದಲ್ಲಾಗಲಿ ಅಥವಾ ಮನೆಯಲ್ಲಿ ಬೆಳೆಸ್ತಕ್ಕಂಥ ನಮ್ಮ ಪದ್ಧತಿಗಳಲ್ಲಾಗಲಿ ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಿದಾಗ ಆ ಸಂಸ್ಕಾರದ ಫಲ ಉತ್ತಮ ಫಲವನ್ನು ನಾವು ಪಡಿಬಹುದು. ಅದು ಕಾಣೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಹಿರಿಯರ ಒಂದು ಅನುಭವದ ಮಾತುಗಳು. ಇವತ್ತು ಒಂದು ಎಕ್ಸಾಂಪಲ್ ನೋಡಿ, ಇವತ್ತಿನ ಜನರೇಷನ್ ನೀವು ನೋಡಿ, ಯಾರಿಗಾದರೂ ತಕ್ಕಟ್ಟಾಗಿರ್ತಕ್ಕಂಥ ಹುಡುಗ ಆಗಲಿ ಹುಡುಗಿಯರನ್ನಾಗಲಿ ಇವತ್ತು ನೋಡ್ತೀವ, ಎಲ್ಲ ನಿಶಕ್ತಿ, ಅಯ್ಯೋ ಖಾಲಿ ಬಂದ ಬ್ಯಾಗ್ ತೆಗೆದು ಅಲ್ಲಿ ಕಮ್ಮ, ಬ್ಯಾಗ್ ತೆಗೆದಿಕ್ಕಾಕು ಅವ್ರ ಕೈಲಿ ಆಗಲ್ಲ ಅಂತ ನಿಶಕ್ತಿ. ಕಾರಣ ಆಹಾರ, ಆಹಾರದು ಆ ಥರದ ಆಹಾರ, ಸತ್ವಯುತ ಆಹಾರ ಇಲ್ಲ, ಪೌಷ್ಟಿಕಾಂಶಗಳ ಆಹಾರ ಇಲ್ಲ, ಯೂನಿಫಾರ್ಮ್ ಫುಡ್ಡು, ಅಕ್ಕಿ ಒಳಗೆ ಮಾಡಿದಂಥ ಚಿತ್ರಾನ್ನ, ಅಕ್ಕಿ ಒಳಗೆ ಮಾಡಿದಂಥ ಟೊಮಾಟೋ ಬಾತು, ಜೀರಾ ಬಾತು, ಮೆಂತ್ಯ ಬಾತು, ಟೊಮಾಟೋ ಬಾತು, ಈ ಬಾತುಗಳು ತಿಂದು ತಿಂದು ಬಾತೋಗಿರ್ತಾರೆ, ಒಟ್ಟು ಶಕ್ತಿ ಮಾತ್ರ ಇಲ್ಲ, ಇರಲ್ಲ ಅವ್ರಿಗೆ. ರೆಡಿಮೇಡ್ ಫುಡ್ಡು. ಅದಕ್ಕೆ ಹೇಳ್ತಾರೆ ನೋಡಿ, ಅಂದು ಇಂದು ಹಳ್ಳಿಗಳಲ್ಲಿ ಏನ್ ಮಾಡ್ತಿದ್ರು, ಬಾವಿಗಳ ಹತ್ರ ಅಡ್ಡ ಕಟ್ಟಿ ಬಿಂದಿಗೆಗಳು ಬಿಟ್ಟು ಗುಂಡಿ ಕಟ್ಟಿ ನೀರಿಸೋದವರು, ಕಟ್ಟೆಗೆ ಬಾವಿಯ ಕಟ್ಟೆಗೆ ಕಾಲು ಹೊದ್ಕೊಂಡು ಎರಡು ಎಳಿತಿದ್ದ, ಅವನಿಗೆ ಜಿಮ್ನಾಸ್ಟಿಕ್ ಹೋಗಿ ಎಕ್ಸರ್ಸೈಸ್ ಮಾಡಿದಷ್ಟು ಶಕ್ತಿ ಕೈಗಳಿಗೆ, ಎದೆಗೆ ಎಲ್ಲ ಬಂದ್ಬಿಡೋದು, ಕಾಲುಗಳಿಗೆಲ್ಲ ಬಂದ್ಬಿಡೋದು. ನೀರು ಸೇದಿ ಹೊಲಾನ ಅಗದು 70 ಆದಾಗ 20 ರಂತೆ ಇರುತ್ತಿದ್ದರು ಅಂದಿನವರು. ನೀರು ಸೇದಿ ಹೊಲಾನ ಅಗದು 70 ಆದಾಗ 20 ರಂತೆ ಇರುತ್ತಿದ್ದರು ಅಂದಿನವರು. ಬೀಡಿ ಸಿಗರೇಟ್ ಸೇದಿ ಪಾನ ಪರಾಗ ಅಗದು 20 ಆದಾಗ 70 ರಂತೆ ಇರುತ್ತಾರೆ ಇಂದಿನವರು. ಇದು ವ್ಯತ್ಯಾಸ ಅಂದ್ರೆ ನಮ್ಮ ಚಟಗಳು, ಅಭ್ಯಾಸಗಳು, ಆಹಾರದ ಕ್ರಮಗಳು ಸರಿ ಇಲ್ವಲ್ಲ. ಅದಕ್ಕೆ ಇವತ್ತಿನ ಯುವಜನತೆಗೆ ನಾನು ವೀಕ್ಷಕ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದ್ರೆ, ಕಾಲಕಾಲಕ್ಕೆ ಸತ್ವಯುತ ಆಹಾರವನ್ನ ಸೇವನೆ ಮಾಡಿ, ಒಳ್ಳೆ ಆಹಾರವನ್ನ ಸೇವಿಸಿ, ಫುಟ್ಪಾತ್ಗಳಲ್ಲಿ ಸಿಕ್ಕ ಆಹಾರಗಳನ್ನು ತಿನ್ನಬೇಡಿ, ರುಚಿಗೆ ಮಾರು ಹೋಗ್ಬೇಡ್ರಿ. ಅದರ ಬಗ್ಗೆ ವಿಶ್ವೇಶ್ವರ ಭಟ್ರು ಒಂದು ಒಳ್ಳೆ ಲೇಖನವನ್ನು ಬರೆದಿದ್ರು, ಕನ್ನಡ ಪ್ರಭಾ ಸಂಪಾದಕರಾಗಿದ್ದ ಸಂದರ್ಭದಲ್ಲಿ ಭಾಳ ಒಳ್ಳೆ ಲೇಖನವನ್ನು ಬರೆದು, ನಮ್ಮ ದೇಶದ ಜನಕ್ಕೆ ಬಾಯಿ ರುಚಿ ಗೊತ್ತು, ಆಹಾರದ ಅಭಿರುಚಿ ಗೊತ್ತಿಲ್ಲ ಅಂತ ಹೆಡ್ಲೈನ್. ನಮ್ಮ ದೇಶದ ಜನಗಳಿಗೆ ಬಾಯಿ ರುಚಿ ಗೊತ್ತು, ಆಹಾರದ ಅಭಿರುಚಿ ಗೊತ್ತಿಲ್ಲ ಅಂತಕ್ಕಂಥದ್ದು ಬಹಳ ಅದ್ಭುತವಾದ ಲೇಖನ. ಯಾವ್ದಾದ್ರು ಒಂದು ಶೋರೂಮ್ಗೆ ಮಾಲ್ಗೆ ಹೋಗ್ತಾರೆ, ಜೀನ್ಸ್ ಪ್ಯಾಂಟ್ ಖರೀದಿ ಮಾಡ್ಬೇಕಾದ್ರೆ 10,000 ಟೆಸ್ಟ್ಗಳು ಮಾಡ್ತಾರೆ, ಮನೆಗೊಂದು ಫ್ರಿಜ್ ತರಬೇಕಾದ್ರೆ ಆಲೋಚನೆ ಮಾಡ್ತಾರೆ, ವಾಷಿಂಗ್ ಮೆಷಿನ್ ತರಬೇಕಾದ್ರೆ ಸೆಲೆಕ್ಟ್ ಮಾಡ್ತಾರೆ, ಒಂದು ಮಡಕೆ ತಗೊಳ್ಳೋವಾಗ ಮನೆಗೆ ಒಂದು ಮಡಕೆ ನೀರಿನ ಮಡಕೆ ತರಬೇಕಾದ್ರೆ ಮಡಕೆನ ಒಡೆದು ನೋಡ್ತಾರೆ. ಆದ್ರೆ ಅದೇ ಜನ ಫುಟ್ಪಾತ್ ಅಲ್ಲಿ ಸಿಕ್ಕಿದ್ದು 10 ರೂಪಾಯಿ ಅಂತ ಪ್ಲೇಟ್ ತಗೊಂಬಾರ, 10 ರೂಪಾಯಿ ಪಕೋಡ ಅಂತ ತಗೊಂಬಾರ ಅಂತ ಅಂದ್ಬಿಟ್ಟು ಆ ಬಾಹ್ಯ ಸೌಂದರ್ಯಕ್ಕೆ ಕೊಡ್ತಕ್ಕಂಥ ವ್ಯಾಲ್ಯೂನ ಆಂತರಿಕ ಸೌಂದರ್ಯಕ್ಕೆ ಕೊಡಲ್ಲ. ಇದು ಬ್ಯಾಲೆನ್ಸ್ ತಪ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿನೆ ದಯಮಾಡಿ ಸತ್ವಯುತ ಆಹಾರವನ್ನು ತಿನ್ನ್ರಿ, ಯಾಕೆಂದ್ರೆ ಈ ದೇಶದ ರಕ್ಷಣೆಯನ್ನು ಮಾಡಬೇಕಾದಂಥದ್ದು ಯುವಜನತೆ. ಬಲಿಷ್ಠ ಭಾರತದ ಒಂದು ಕೊಡುಗೆ ಅಂದರೆ ನಮ್ಮ ಯುವಜನತೆ. ಇವತ್ತು ನೋಡಿ ಜಗತ್ತಿನ ಅಪಾರ ಜನಸಂಖ್ಯೆಯ ದೇಶ ಒಂದು ಕಾಲದಲ್ಲಿ ಚೀನಾ ಅಂತಿತ್ತು, ಇವತ್ತು ಆ ಪಟ್ಟ ಭಾರತಕ್ಕೆ ಬಂದಿದೆ.
ಚೈನಾದಲ್ಲಿ ಬರೀ ಮುದುಕರಿದ್ದಾರೆ, ಯುವಕರಿಲ್ಲ. ಇವತ್ತು ಭಾರತ ದೇಶದಲ್ಲಿ ಯುವಕರಿದ್ದಾರೆ. ಇದು ನಮ್ಮ ಆಸ್ತಿ ಅಂತಾನೆ ಹೇಳ್ಬೇಕು. ಜನಸಂಖ್ಯೆ ಹೆಚ್ಚಳ ಅಂತಲ್ಲ, ಇದು ನಮ್ಮ ದೇಶದ ಆಸ್ತಿ. ಯಾಕೆಂದ್ರೆ ಇವತ್ತಲ್ಲಿ ಮಕ್ಕಳಿಗಾಗಿ ಹಾತೊರಿತಾ ಇದ್ದಾರೆ ಚೈನಾದಲ್ಲಿ. ಆಗಲ್ಲ, ಯಾಕೆಂದ್ರೆ ಆ ದೇಶದಲ್ಲಿ ಒಂದು ಸಾಕು ಅಂತ ಇದು ಮಾಡಿದ್ಮೇಲೆ ಇನ್ನೊಂದು ಮಕ್ಕಳೆಲ್ಲಾನು ಹೆತ್ತು ಬಿಟ್ಟಾರು ಅಂತೇಳಿ ಆ ದೇಶದ ಹೆಣ್ಣು ಮಕ್ಕಳ ಗರ್ಭಕೋಶವನ್ನು ಬರ್ನ್ ಮಾಡಿದ್ದಾರೆ. ಮಕ್ಕಳು ಆಗಲ್ಲ, ಇಂಥ ಒಂದು ಸ್ಥಿತಿಗೆ ಹೋಗ್ತಾ ಇದೆ. ಅವರ ಕಾನೂನು ಕಟ್ಟಳೆಗಳು ಯಾವ ರೀತಿ ಇದು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂಗತಿಗಳು ನಿಜಕ್ಕೂ ಕೂಡ ಬಹಳ ಅರ್ಥಗರ್ಭಿತ ಒಂದು ಇದನ್ನು. ಅದಕ್ಕೆ ಹೇಳ್ತಾರೆ, ನಾನು ಮೊನ್ನೆ ಹೇಳಿದ್ನೋ ಏನೋ ನೆನಪಿಲ್ಲ, ಬಹಳಷ್ಟು ಸಂಗತಿಗಳನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಒಂದಷ್ಟು ವಿಚಾರಗಳಿಗೇನಿದೆ ಕಾಲಜ್ಞಾನಕ್ಕೆ ಸಂಬಂಧಿಸಿದ ಬಹಳಷ್ಟು ಮಾಹಿತಿಗಳನ್ನು ನಾವು ವಚನಗಳ ಸಮೇತ ಇಂಥದ್ದು ಜನಕ್ಕೆ ತಲುಪಿಸ್ಬೇಕು, ಇಂಥದ್ರ ಬಗ್ಗೆ ವಿವರಣೆ ಕೊಡಬೇಕು, ಅದಕ್ಕೆ ವೈಜ್ಞಾನಿಕ ವಿವರಣೆಯನ್ನು ನೀಡಬೇಕು. ಅವತ್ತು ಜನಗಳಿಗೆ ಅದರ ನಂಬಿಕೆ ಬರುತ್ತೆ ಅಂತಕ್ಕಂಥ ದಿಕ್ಕಲ್ಲಿ ಬಹಳಷ್ಟು ವಚನಗಳು ಮತ್ತು ವೈಜ್ಞಾನಿಕ ಪುರಾವೆಗಳನ್ನು ಒಂದು ಕಡೆ ಜೋಡಿಸ್ತಾ ಬಂದಿದ್ದೀನಿ. ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಮ್ಮ ವೀಕ್ಷಕ ಬಂಧುಗಳಲ್ಲಿ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.